ನಮಸ್ಕಾರ ಎಲ್ಲರಿಗೂ, ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಬೇಸಿಗೆಯಲ್ಲಿ ಮಾಡ್ಕೊಳ್ಳೋಂಥ ಮಸಾಲೆ ಖಾರವನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಎಷ್ಟೋ ಜನ ನನಗೆ ಮಸಾಲೆ ಖಾರವನ್ನು ಮಾಡಿ ತೋರಿಸುತ್ತೇಳಿ ಕಮೆಂಟ್ ಹಾಕಿದ್ದಾರೆ ರೀ. ಯಾವ್ಯಾವ ಮಸಾಲೆಗಳನ್ನು ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಬೇಕಂತೇಳಿ ತುಂಬ ಈಸಿ ಮತ್ತು ಟೇಸ್ಟಿಯಾಗಿನೂ ಮಾಡ್ತಾ ಇದ್ದೀನಿ. ಇದನ್ನು ನಾವು ವರ್ಷ ಪೂರ್ತಿ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ತೀವಿ ರೀ. ಈಗ ಒಂದು ಪಾತ್ರೆಗೆ ನಾನು ಒಂದು 3 ಸ್ಪೂನಾಗಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ರೀ. ಎಣ್ಣೆ ಕಾಯಿಲಿ ರೀ. ಎಣ್ಣೆ ಕಾಯ್ದಮೇಲೆ ಒಂದು 25 ಗ್ರಾಮ್ ಅಷ್ಟು ಲವಂಗನ್ನು ತೊಗೊಂಡಿದ್ದೀನಿ. ಎಲ್ಲ ಮಸಾಲೆಗಳನ್ನ ನಾನು ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ ರೀ. ಈ ಲವಂಗಗಳನ್ನ ಈಗ ಫ್ರೈ ಮಾಡೋಣ ರೀ. ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ದಲ್ಲಿಟ್ಟನೆ ಫ್ರೈ ಮಾಡೋಣ ರೀ. ನಾನು ಎಲ್ಲವನ್ನು 1 ನಿಮಿಷ ಆಗಷ್ಟು ಫ್ರೈ ಮಾಡಿದ್ದೀನಿ ರೀ. ಅಂದರೆ ಸ್ವಲ್ಪ ಫ್ರೈ ಆದಮೇಲೆ ಇವು ನೋಡಿರಿ ಸೈಜ್ ಚೇಂಜ್ ಆಗ್ತವೆ. ಈ ರೀತಿ ಫ್ರೈ ಆದಮೇಲೆ ಸಾಕು ರೀ. ಇವನ್ನೆಲ್ಲನೂ ನಾನು ಒಂದು ಪಾತ್ರೆಗೆ ಹಾಕಿ ಇಟ್ಕೋತೀನಿ ರೀ. ಈಗ ಅದೇ ಉಳಿದಿರುವ ಎಣ್ಣೆಯಲ್ಲಿ 25 ಗ್ರಾಮ್ ಆಗಷ್ಟೇ ಏಲಕ್ಕಿಯನ್ನು ತೊಗೊಂಡಿದ್ದೀನಿ. ಈ ಏಲಕ್ಕಿಯನ್ನು ಫ್ರೈ ಮಾಡೋಣ ರೀ. ನೋಡಿ ಏಲಕ್ಕಿ ಫ್ರೈ ಆದಮೇಲೆ ಸೈಜು ಈ ರೀತಿ ನೋಡಿರಿ ದೊಡ್ಡದಾಗ್ತದೆ ನೋಡಿ. ಈಗ ಕರೆಕ್ಟಾಗಿ ಫ್ರೈ ಆಗ್ಯಾವ ರೀ. ಇದನ್ನು ನಾನು ಅದೇ ಪಾತ್ರೆಗೆ ಹಾಕೋತೀನಿ ರೀ. ಈಗ ಅದೇ ಉಳಿದಿರುವ ಎಣ್ಣೆಯಲ್ಲಿ ನಾನು 25 ಗ್ರಾಮ್ ಆಗಷ್ಟು ಕಂಚಿನ ಮೊಗ್ಗನ್ನು ಹಾಕ್ತಾ ಇದ್ದೀನಿ. ಎಲ್ಲವನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು 1 ನಿಮಿಷ ಆಗಷ್ಟೇ ಹುರಿದಿದ್ದೀನಿ ರೀ ನಾನು. ನೋಡಿ ಈಗ ಇವನು ಹುರಿದವ ರೀ. ಈ ಕಂಚಿನ ಮೊಗ್ಗನ್ನು ಅದೇ ಪಾತ್ರೆಗೆ ಹಾಕೋತೀನಿ ರೀ. ಈಗ ಆ ಉಳಿದಿರೋ ಎಣ್ಣೆಯಲ್ಲಿ ನಾನು 25 ಗ್ರಾಮ್ ಆಗಷ್ಟೇ ತ್ರಿಫಲನ್ನು ತೊಗೊಂಡಿದ್ದೀನಿ ರೀ. ಇದರಲ್ಲಿ ಬೀಜಗಳಿರ್ತಾವೆ, ಆ ಬೀಜಗಳನ್ನು ತೆಗೆದುಬಿಟ್ಟು ಇದನ್ನು ಹಾಕ್ಬೇಕು ರೀ. ನೋಡಿ ಇವನ್ನು ಫ್ರೈ ಮಾಡೋಣ ರೀ. ನೋಡಿ ಇವನು ಫ್ರೈ ಆಗ್ಯಾವ ರೀ. ಯಾವುದನ್ನು ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡೋದು ಬೇಡ್ರಿ. ಇದಕ್ಕೆ ನಾನು 25 ಗ್ರಾಮ್ ಆಗಷ್ಟೇ ರಾಮಪತ್ರೆಯನ್ನು ಹಾಕ್ತಾ ಇದ್ದೀನಿ. ಅದನ್ನು ಫ್ರೈ ಮಾಡೋಣ ರೀ. ನೋಡಿ ಇವು ಚೆನ್ನಾಗಿ ಫ್ರೈ ಆಗ್ಯಾವ ರೀ. ಎಲ್ಲವನ್ನು ಎಲ್ಲ ಮಸಾಲೆಗಳನ್ನ ಒಂದೇ ಪಾತ್ರೆಗೆ ಹಾಕೋತಾ ಇದ್ದೀನಿ. ನಾನಿಲ್ಲಿ ಇನ್ನೊಂದು 2 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ರೀ. ಇದಕ್ಕೂ 25 ಗ್ರಾಮ್ ಆಗಷ್ಟೇ ದಾಲ್ಚಿನ್ನಿಯನ್ನು ಹಾಕ್ತಾ ಇದ್ದೀನಿ. ಅದನ್ನು ಫ್ರೈ ಮಾಡೋಣ ರೀ. ಯಾವುದೇ ಮಸಾಲೆ ಸೀದ್ ಹೋಗಬಾರ್ದು ರೀ. ಎಲ್ಲವನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟನೇ ಫ್ರೈ ಮಾಡಿರಿ. ನೋಡಿ ಇವು ಫ್ರೈ ಆಗ್ಯಾವ ರೀ ಎಲ್ಲ ಮಸಾ. ಈಗ 25 ಗ್ರಾಮ್ ಆಗಷ್ಟು ನಾನಿಲ್ಲಿ ಕಲ್ಲುವನ್ನು ತೊಗೊಂಡಿದ್ದೀನಿ. ನೋಡಿ ಇದನ್ನು ಈಗ ಬೇಯಿದ್ರಿ ಇದೊಂದು ಸಾರಿ ಫ್ರೈ ಆಗ್ಯದ್ರಿ. 25 ಗ್ರಾಮ್ ಆಗಷ್ಟೇ ನಾನಿಲ್ಲಿ ಕಾಳುಮೆಣಸನ್ನು ಹಾಕ್ತಾ ಇದ್ದೀನಿ. ನೋಡಿ ಕಾಳುಮೆಣಸನ್ನು ಫ್ರೈ ಆಗ್ಯಾವ ರೀ. ಇಷ್ಟಾದರೆ ಸಾಕು ರೀ. ನಾನು ಎಲ್ಲವನ್ನು 1 ನಿಮಿಷ ಆಗಷ್ಟೇ ಫ್ರೈ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು 100 ಗ್ರಾಮ್ ಆಗಷ್ಟು ಸಣ್ಣ ಸಾಸಿವೆಯನ್ನು ಹಾಕ್ತಾ ಇದ್ದೀನಿ. ನೀವು ದಪ್ಪ ಸಾಸಿವೆಯನ್ನಾದ್ರೂ ಹಾಕ್ಬೋದು. ಅದನ್ನು ಫ್ರೈ ಮಾಡೋಣ ರೀ. ಸಾಸಿವೆ ಚಟಪಟ ಅಂದು ಚೆನ್ನಾಗಿ ಫ್ರೈ ಆಗ್ಬೇಕು ರೀ. ನೋಡ್ರಿ ಈ ಥರ ಕಲರ್ನು ಚೇಂಜ್ ಆಗಿ ಸಾಸಿವೆ ಚೆನ್ನಾಗಿ ಹುರಿದವ ರೀ. ಈಗ ಇನ್ನೊಂದು 2 ಸ್ಪೂನ್ ಆಗಷ್ಟು ನಾನು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಎಣ್ಣೆ ಕಾಯ್ದಮೇಲೆ ನಾನಿಲ್ಲಿ 100 ಗ್ರಾಮ್ ಆಗಷ್ಟು ಅರಿಶಿಣ ಬೇರುಗಳನ್ನ ತೊಗೊಂಡು ಈ ರೀತಿ ಸಣ್ಣ ಸಣ್ಣದಾಗಿ ಒಡೆದು ಹಾಕ್ತಾ ಇದ್ದೀನಿ ರೀ. ಅರಿಶಿಣ ಬೇರುಗಳನ್ನು ಈ ರೀತಿ ಒಡೆದು ಹುರಿಯುವುದು ಚೆನ್ನಾಗಿ ಹುರ್ಕೋಬೇಕು ರೀ. ಅಂದರೆ ಅದು ಅರಿಶಿಣ ಪಳ್ಳಾಗಬೇಕು ರೀ ಆ ಥರ. ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ರೀ. ಅದ್ರ ನೋಡಿರಿ ಸೈಜನು ಚೇಂಜ್ ಆಗಿದೆ. ಈಗ ಇವು ಕರೆಕ್ಟಾಗಿ ಫ್ರೈ ಆಗ್ಯಾವ. ಈಗ ಅದೇ ಉಳಿದಿರುವ ಎಣ್ಣೆಯಲ್ಲಿ 25 ಗ್ರಾಮ್ ಆಗಷ್ಟು ಬಣ್ಣಿ ಹಿಂಗನ್ನು ತೊಗೊಂಡು ಈ ರೀತಿ ಸಣ್ಣ ಸಣ್ಣಾಗಿ ಒಡೆದ್ಕೊಂಡಿದ್ದೀನಿ ರೀ. ಪೌಡ್ರ್ ಹಿಂಗನ್ನು ತೊಗೊಬಾರ್ದು ರೀ. ಬಣ್ಣಿ ಹಿಂಗಂದ್ರೆ ಫ್ಲೇವರ್ ಚೆನ್ನಾಗಿ ಬಿಡ್ತದೆ. ಇದನ್ನು ಎಳ್ಳಾಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿತೀನಿ ರೀ. ನೋಡಿರಿ ಈ ಥರ ಆ ಹಿಂಗಿನ ಸೈಜನು ಚೇಂಜ್ ಆಗಿದೆ ರೀ. ಇಷ್ಟು ಹುರಿದ್ರೆ ಸಾಕು ರೀ. ಇದನ್ನು ಅದೇ ಪಾತ್ರೆಗೆ ಹಾಕೋತೀನಿ. ಈ ಉಳಿದಿರೋ ಎಣ್ಣೆಯಲ್ಲೇ 100 ಗ್ರಾಮ್ ಆಗಷ್ಟು ಮೆಂತೆಯನ್ನು ತೊಗೊಂಡಿದ್ದೀನಿ. ಈ ಮೆಂತೆಯನ್ನು ಕೆಂಪಾಗೋವರೆಗೂ ಹುರಿಯೋಣ ರೀ. ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲಿನೇ ಇರಲಿ ರೀ. ನೋಡಿ ಮೆಂತೆ ಕೆಂಪಾಗಿ ಕಲರ್ ಚೇಂಜ್ ಆಗಿದ್ರಿ. ಇದನ್ನು ಈಗ ಅದೇ ಪಾತ್ರೆಗೆ ಹಾಕೋತೀನಿ ರೀ. ಈಗ ಇನ್ನೊಂದು 1 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ 250 ಗ್ರಾಮ್ ಆಗಷ್ಟು ಜೀರಿಗೆನ ಹಾಕ್ಕೊಂಡು ಹುರಿಯೋಣ ರೀ. ಜೀರಿಗೆಯನ್ನು ಚೆನ್ನಾಗಿ ಹುರಿಯೋಣ ರೀ. ಇದನ್ನು ಒಂದು 2 ನಿಮಿಷ ಹುರಿದಿದ್ದೀನಿ ರೀ ನಾನು. ನೋಡಿ ಜೀರಿಗೆ ಚೆನ್ನಾಗಿ ಹುರಿದವ ರೀ. ಇನ್ನೊಂದು 1 ಸ್ಪೂನ್ ಆಗಷ್ಟು ಎಣ್ಣೆಯನ್ನು 2 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ 250 ಗ್ರಾಮ್ ಆಗಷ್ಟೇ ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ ರೀ. ಈ ಬಿಳಿ ಎಳ್ಳನ್ನು ಚೆನ್ನಾಗಿ ಹುರಿಯೋಣ ರೀ. ನೋಡಿ ಇದನ್ನು ಒಂದು 2 ನಿಮಿಷ ಆಗಷ್ಟು ಹುರಿದಿದ್ದೀನಿ. ಒಂದು ಅರ್ಧ ಎಳ್ಳು ಹುರಿದ ಮೇಲೆ
ಒಂದು 50 ಗ್ರಾಮ್ ಆಗೋಷ್ಟು ಕಸ್ಕಸೆಯನ್ನು ಹಾಕ್ತಾ ಇದ್ದೀನಿ ರೀ. ಕಸ್ಕಸೆ ಸಪ್ರೇಟ್ ಹಾಗೆ ಹುರಿದ್ರೆ ಚಟಪಟನೆ ಸಿಡಿದು ಹೋಗ್ತಾವೆ ಮತ್ತು ಪಾತ್ರೆಗೆ ಜಾಸ್ತಿ ಅಂಟ್ಕೋತಾವೆ ಅಂತೇಳಿ ಇದರಲ್ಲೇ ಹಾಕಿ ಈಗ ಇವು ಚೆನ್ನಾಗಿ ಹುರಿದವ್ರಿ. ಇದನ್ನು ನಾನು ಅದೇ ಪಾತ್ರೆಗೆ ಹಾಕೋತೀನಿ ರೀ. ಎಲ್ಲ ಒಣ ಮಸಾಲೆಗಳನ್ನ ಹುರಿದು ಒಂದೇ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ರೀ. ಈಗ ಮತ್ತೆ ಪಾತ್ರೆಗೆ 1 ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಂಡು 1/2 ಕಿಲೋ ಆಗಷ್ಟು ಅಂದರೆ 500 ಗ್ರಾಮ್ ಆಗಷ್ಟು ಹಬೇಜನ್ನು ತೊಗೊಂಡಿದ್ದೀನಿ ಅಂದರೆ ಕೊತ್ತಂಬರಿ ಬೀಜ. ಇವನ್ನೂ ಚೆನ್ನಾಗಿ ಹುರಿಯನ್ ರೀ. ಇದನ್ನು ಒಂದು ನಾನು 7 ರಿಂದ 8 ನಿಮಿಷ ಆಗಷ್ಟು ಹುರ್ಕೊಂಡಿದ್ದೀನಿ ರೀ. ನೋಡಿ ಘಮ ಘಮನೆ ವಾಸನೆನೂ ಬರಬೇಕು, ಸ್ವಲ್ಪ ಕಲರ್ನೂ ಚೇಂಜ್ ಆಗಬೇಕು, ಆವರೆಗೂ ಇದನ್ನು ಹುರಿರಿ. ನೋಡಿರಿ ಈಗ ಇವನು ಚೆನ್ನಾಗಿ ಹುರಿದವ್ರಿ. ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ 1 ಸ್ಪೂನ್ ಆಗಷ್ಟು. ಒಂದು 10 ರೂಪಾಯಿ ಅಥವಾ 10 ರುಪೀಸದ್ ನಾನು ಇಲ್ಲಿ ಪಲಾವ್ ಎಲೆಯನ್ನು ಹಾಕ್ತಾ ಇದ್ದೀನಿ. ಇವನ್ನ ಸ್ವಲ್ಪ ಬೆಚ್ಚಗೆ ಮಾಡಿ, ಲೋ ಫ್ಲೇಮಲ್ಲಿ ಇಟ್ಟೆ. ಸ್ವಲ್ಪ ಎಣ್ಣೆಯಲ್ಲಿ ಬೆಚ್ಚಗಾದ್ರೆ ಸಾಕ್ರಿ. ನೋಡಿ ಇಷ್ಟನ್ನೇ 1 ನಿಮಿಷ ಆಗಷ್ಟು ಲೋ ಫ್ಲೇಮಲ್ಲಿ ಇಟ್ಟು ಬಿಸಿ ಮಾಡ್ಕೊಂಡಿದ್ದೀನಿ ರೀ. ಈಗ ಅದೇ ಪಾತ್ರೆಗೆ 1 ಬಟ್ಲ ಆಗಷ್ಟು ನಾನು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ರೀ. ಎಣ್ಣೆ ಕಾಯ್ದ ಮೇಲೆ 1 ಕಟ್ ಆಗಷ್ಟು ಫ್ರೆಶ್ ಆಗಿರುವ ಕರ್ಮೇವ ಸೊಪ್ಪನ್ನು ಹಾಕ್ತಾ ಇದ್ದೀನಿ ರೀ. ಈ ಕರ್ಮೇವ ಸೊಪ್ಪನ್ನು ಎಣ್ಣೆಯಲ್ಲಿ ಕರಿಯೋಣ ರೀ, ಅಂದರೆ ಕರ್ಮೇವ ಸೊಪ್ಪು ಕ್ರಿಸ್ಪಿ ಆಗಬೇಕು ರೀ. ಹೈ ಫ್ಲೇಮಲ್ಲಿ ಇಟ್ಟನೇ ಕರೆದಿದ್ದೀನಿ ರೀ. ನೋಡಿ ಈಗ ಇದು ಕರೆಕ್ಟಾಗಿ ಕರೆದವ್ರಿ ರೀ. ಇದನ್ನು ಅದೇ ಪಾತ್ರೆಗೆ ಹಾಕೋತೀನಿ ರೀ. ನೋಡಿ ಎಲ್ಲ ಬಣ್ಣ ಮಸಾಲೆಗಳನ್ನ ನಾನು ಹುರಿದು ಈ ರೀತಿ ಕವರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ರೀ. ಈಗ ಅದೇ ಉಳಿದಿರುವ ಎಣ್ಣೆಯಲ್ಲಿ ನಾನು ಈ ಖಾರಕ್ಕೆ 1.5 ಕೆಜಿ ಆಗಷ್ಟು ಒಣ ಕೊಬ್ಬರಿ ಅಂತ ತೊಗೊಂಡು ಈ ರೀತಿ ಉದ್ದುದ್ದಾಗಿ ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೀನಿ ರೀ. ನಾನಿಲ್ಲಿ 4 ಕೆಜಿ ಮೆಣಸಿನ್ಕಾಯಿ ಖಾರನ ಮಾಡ್ತಾ ಇದ್ದೀನಿ. ಅದಕ್ಕೆ 1.5 ಕೆಜಿ ಆಗಷ್ಟು ಅಂದರೆ 1.5 ಕೆಜಿ ಆಗಷ್ಟು ಒಣ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನೇ ಕರಿಯೋಣ ರೀ, ಅಂದರೆ ಕೆಂಪಗಾಗಿ ಕರಿಬೇಕು ಆ ಥರ. ನೋಡಿರಿ ಜಾಸ್ತಿ ಕರಿಬಾರ್ದು, ಇಷ್ಟು ಕೆಂಪಾದರೆ ಸಾಕು ರೀ. ನೋಡಿ ಈ ಥರ ಎಲ್ಲ ಒಣ ಕೊಬ್ಬರಿಯನ್ನು ನಾನು ಕರಿದು ತೊಗೋತೀನಿ ರೀ. ಹುರಿದು ಅಂದರೆ ಹಾಗೇ ಹುರಿದು ಹಾಕೋದಕ್ಕಿಂತ ಎಣ್ಣೆಯಲ್ಲಿ ಕರಿದು ಹಾಕ್ಬೇಕು ರೀ. ನೋಡಿ ಈಗ ಕರೆಕ್ಟಾಗಿಯೂ ಕರಿದವ್ರಿ. ಇದನ್ನು ನಾನು ಒಂದು ಪಾತ್ರೆಗೆ ಹಾಕಿ ಇಟ್ಕೋತಾ ಇದ್ದೀನಿ. ಎಲ್ಲ ಒಣ ಕೊಬ್ಬರಿಯನ್ನು ಕರೆದಿಟ್ಕೋತೀನಿ ರೀ. ನಾನು 1.5 ಕೆಜಿ ಆಗಷ್ಟು ಒಣ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ ರೀ. ಇದಕ್ಕೆ ನೋಡಿ ನಾನಿಲ್ಲಿ ಒಮ್ಮೆಲೆ ಕರೆದು ಇಟ್ಕೊಂಡಿದ್ದೀನಿ ರೀ. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ರೀ. ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿಗೆ ಹಾಕಬೇಕು, ಆವಾಗಲೇ ಕೊಬ್ಬರಿ ಚೆನ್ನಾಗಿ ಎಣ್ಣೆ ಬಿಡ್ತದೆ ರೀ. ಇದನ್ನು ಒಂದು ಸ್ವಲ್ಪ ನಾನು ತಣ್ಣಗಾಗ್ಲಿಕ್ಕೆ ಬಿಡ್ತಾ ಇದ್ದೀನಿ. ಈಗ ನೋಡಿರಿ ತಣ್ಣಗಾಗ್ಯದ. ನಾನು ಒಂದು ಸ್ವಲ್ಪನ ನಿಮ್ಗೆ ಕೊಬ್ಬರಿಯನ್ನು ಅರೆದು ತೋರಿಸ್ತೀನಿ ರೀ. ಈಗ ಇದು ಆರ್ಯದ ರೀ. ಇದನ್ನೀಗ ಮಿಕ್ಸರ್ಗೆ ಹಾಕೋತಾ ಇದ್ದೀನಿ. ಬಿಸಿ ಇರುವಾಗ ಹಾಕಬಾರ್ದು ರೀ, ಕಂಪ್ಲೀಟಾಗಿ ಇದು ತಣ್ಣಗಾಗಬೇಕು ರೀ. ನೋಡಿ ಈಗ ಇದನ್ನು ಗ್ರೈಂಡ್ ಮಾಡೋಣ ರೀ. ನೋಡಿರಿ ಗ್ರೈಂಡ್ ಆದಮೇಲೆ ತಣ್ಣಗಾದ್ಮೇಲೆ ಅರಿಯೋದ್ರಿಂದ ಈ ರೀತಿ ಕೊಬ್ಬರಿ ಚೆನ್ನಾಗಿ ಎಣ್ಣೆ ಬಿಡ್ತದೆ ರೀ. ನೋಡಿ ಫೈನ್ ಪೇಸ್ಟೂ ಆಗಿದೆ ರೀ. ಇದನ್ನು ಒಂದು ಪಾತ್ರೆಗೆ ಹಾಕೋತೀನಿ. ಈಗ ಉಳಿದ ಕೊಬ್ಬರಿಯನ್ನು ನಾನು ಇದೇ ರೀತಿ ಅರೆದು ಒಮ್ಮೆಲೆ ಈ ರೀತಿ ಪೇಸ್ಟನ್ನು ಮಾಡಿ ಇಟ್ಕೊಂಡಿದ್ದೀನಿ ರೀ. ಇದು 1.5 ಕೆಜಿ ಕೊಬ್ಬರಿಯ ಪೇಸ್ಟ್ ರೀ. ಇದು ಕರೆದಿರೋಂಥ ಕೊಬ್ಬರಿ. ಇದನ್ನು ಒಂದು ಸ್ವಲ್ಪ ಸೈಡಿಗೆ ಇಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ನಾನು ಹಸಿ ಮಸಾಲೆ ಮಾಡ್ಕೋತೀನಿ ರೀ. ಅದಕ್ಕಿಲ್ಲಿ ನಾನು 4 ಕೆಜಿ ಆಗಷ್ಟು ಈರುಳ್ಳಿಯನ್ನು ಈ ರೀತಿ ಉದ್ದುದ್ದಾಗಿ ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೀನಿ ರೀ. ಈಗ ಈ ಈರುಳ್ಳಿಯನ್ನು ಹುರಿಯೋಣ ರೀ. ಫಸ್ಟ್ ಈರುಳ್ಳಿಯನ್ನು ಹಾಗೇ ಹುರಿಯೋಣ ರೀ. ನಿಮ್ಗೆ ಖಾರ ಮೆತ್ತಗಬೇಕು ಉದುರಬೇಕು ಅದ್ರ ಮೇಲೆ ಈ ಈರುಳ್ಳಿಯನ್ನು ನೀವು ಹೆಚ್ಚೂ ಹಾಕೋಬೋದು ಕಡಿಮೆ ಹಾಕೋಬೋದು. ಈಗ ನಾನು ಮೆತ್ತಗಾಗೋಕ್ಕೆ 4 ಕೆಜಿ ಆಗಷ್ಟು ಕರೆಕ್ಟೇ ಹಾಕೊಂಡಿದ್ದೀನಿ ರೀ. ಸ್ವಲ್ಪ ಖಾರ ಉದುರುದ್ರಾಗಿ ಬೇಕಂದರೆ ಈರುಳ್ಳಿಯನ್ನು ನೀವು ಸ್ವಲ್ಪ ಕಡಿಮೆನೂ ಹಾಕೋಬೋದು. ಈಗ ಇದನ್ನು ಫಸ್ಟ್ ಒಂದು 5 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಟೇ ಹೀಗೆ ಹುರಿದಿದ್ದೀನಿ ರೀ. ಈಗ ನೋಡಿ ಈ ರೀತಿ ಹುರಿದ ಮೇಲೇ 1/4 ಚಮಚೆ ಆಗಷ್ಟಿಲ್ಲಿ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. 1/2 ಬಟ್ಲ ಆಗಷ್ಟು ನೀವು ಎಣ್ಣೆಯನ್ನು ಹಾಕ್ಬೋದು. ಈ ಈರುಳ್ಳಿ ಟೋಟಲ್ ಆಗಿ ನಾನು 1/2 ಗಂಟೆ ಆಗಷ್ಟು ಹುರಿದಿದ್ದೀನಿ ರೀ. ಈಗ ಎಣ್ಣೆ ಹಾಕಿದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟೇ ಹುರಿತೀನಿ ರೀ. ತುಂಬ ಪೂರ್ತಿಯಾಗಿ ಕೆಂಪಗಾಗೋವರೆಗೂ ಹುರಿಬೇಕು ರೀ ಇದನ್ನು. ನೋಡಿ ಈಗ ಕಲರು ಚೇಂಜ್ ಆಗಾಕತ್ತದ ರೀ. ನೋಡಿ ಈಗ ಕಲರ್ ಚೇಂಜ್ ಆಗಿದೆ ರೀ. ಇದನ್ನು ಇನ್ನೊಂದು ಸ್ವಲ್ಪ ಹುರಿಬೇಕು ರೀ. ಈಗಿಷ್ಟು ಹುರಿದದ ರೀ ಇದು. ನೋಡಿ ಕಲರ್ ಚೇಂಜ್ ಆಗಿದೆ ರೀ. ಈರುಳ್ಳಿ ಕರೆಕ್ಟಾಗಿ ಹುರಿದದ ರೀ. ಇಷ್ಟು ಹುರಿದ್ರೆ ಸಾಕು ರೀ. ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡ್ತಾ ಇದ್ದೀನಿ. ಅಂದರೆ ಇದನ್ನು ತಣ್ಣಗಾಗದ ಮೇಲೇ ಪೇಸ್ಟ್ ಮಾಡ್ಕೋಬೇಕು ರೀ.
ಈಗ ನಾನಿಲ್ಲಿ 1 ಕೆಜಿ ಆಗೋಷ್ಟು ಬೆಳ್ಳುಳ್ಳಿಯನ್ನು ಸುಲಿದ್ಬಿಟ್ಟು ಕ್ಲೀನ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಇದು ಜವಾರಿ ಬೆಳ್ಳುಳ್ಳಿ ಇರೋದ್ರಿಂದ ಸ್ವಲ್ಪ ಸಣ್ಣದಾದ್ರೆ ನಿಮ್ಮ ಕಡೆ ಯಾವ ಬೆಳ್ಳುಳ್ಳಿ ಅವೈಲೇಬಲ್ ಆಗ್ದವ ಅದನ್ನು ನೀವು ತೊಗೋಬೋದು. ನಾನು 1 ಕೆಜಿ ಆಗೋಷ್ಟು ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಈಗ ಕೊಬ್ಬರಿ ಅರ್ಕೊಂಡಿರೋ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋತೀನಿ ರೀ. ನೋಡಿರಿ, ಫಸ್ಟ್ ಸ್ವಲ್ಪ ಹಾಕಿದ್ದೀನಿ. ಇದನ್ನು ಗ್ರೈಂಡ್ ಮಾಡೋಣ ರೀ. ಇದು ಹಾಗೇನೆ ಎಷ್ಟು ಗ್ರೈಂಡ್ ಆಗ್ತದೆ ಅಷ್ಟನ್ನೇ ಮಾಡಬೇಕು ರೀ ಫಸ್ಟ್. ಅಥವಾ ಕಲ್ಲಲ್ಲೇನೂ ನೀವು ಕುಟ್ಟಿನೂ ತೊಗೋಬೋದು. ನೋಡಿರಿ ಎಷ್ಟು ಗ್ರೈಂಡ್ ಆಗಿದ್ರಿ. ಇದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಂಡು ಇಟ್ಕೋತೀನಿ ರೀ. ಇಷ್ಟು ಸಾಕು ರೀ. ಈಗ ಇದನ್ನು ನಾನು ಬೇರೆ ಪಾತ್ರೆಗೆ ಹಾಕೋತೀನಿ ರೀ. ಈಗ ಉಳಿದಿರುವ ಬೆಳ್ಳುಳ್ಳಿಯನ್ನು ಗ್ರೈಂಡ್ ಮಾಡೋಣ ರೀ. ನೋಡಿ ಇದು ಪೇಸ್ಟ್ ರೆಡಿ ಆಗಿದೆ. ಇದನ್ನು ಅದೇ ಪಾತ್ರೆಗೆ ಹಾಕೋತೀನಿ ರೀ. ಅದು ಕೊಬ್ಬರಿಯಲ್ಲಿ ಹಾಕಿರೋ ಪಾತ್ರೆ ಹಾಕೋದ್ರಿಂದ ಸ್ವಲ್ಪ ಫಸ್ಟ್ನೇದು ಚಾಕ್ಲೇಟ್ ಕಲರ್ ಆಗಿದೆ. ನೋಡಿರಿ ಇದು ಬೆಳ್ಳುಳ್ಳಿಯನ್ನು ಅರ್ದಿಟ್ಕೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಹೊತ್ತು ಸೈಡಿಗೆ ಇಡ್ತೀನಿ ರೀ. ಇಲ್ಲಿ ನಾನು 1/2 ಕೆಜಿ ಆಗೋಷ್ಟು ಹಸಿ ಶುಂಠಿಯನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಮೇಲಿನ ಸಿಪ್ಪೆಯನ್ನು ತೆಗೆದು ಕಂಪ್ಲೀಟಾಗಿ ಡ್ರೈ ಮಾಡ್ಕೋಬೇಕು ರೀ. ಅಂದರೆ ನೀರಿನ ಅಂಶ ಏನೂ ಇರಬಾರ್ದು ರೀ. ಇದನ್ನು ಹಾಗೆ ಮಿಕ್ಸಿಗೆ ಹಾಕ್ಕೊಳೋಕ್ಕಾಗಲ್ಲ. ಒಂದು ಸ್ವಲ್ಪ ನಾನು ಈ ರೀತಿ ಕಲ್ಲಲ್ಲಿ ಜಜ್ಜಿ ತೊಗೊಂಡಿದ್ದೀನಿ ರೀ. ನೋಡಿ ಇದನ್ನೇ ಇನ್ನು ಸ್ವಲ್ಪ ಮಿಕ್ಸಿಗೆ ಹಾಕೋತೀನಿ ರೀ. ಈಗ ಆ ಬೆಳ್ಳುಳ್ಳಿ ಅರೆದಿರೋ ಪಾತ್ರೆಯಲ್ಲೇ ಹಾಕೋತಾ ಇದ್ದೀನಿ. ಎಷ್ಟಾಗುತ್ತೋ ಅಷ್ಟನ್ನೇ ಸ್ವಲ್ಪ ಸ್ವಲ್ಪ ಗ್ರೈಂಡ್ ಮಾಡೋಣ ರೀ. ಇದೇನು ತುಂಬ ಫೈನ್ ಏನು ಪೇಸ್ಟ್ ಆಗಲ್ಲ. ಈಗ ನೋಡಿ ಇಷ್ಟು ಗ್ರೈಂಡ್ ಆಗಿದ್ರಿ. ಇದು ಇಷ್ಟು ಸಾಕು ರೀ. ಆ ಬೆಳ್ಳುಳ್ಳಿ ಅರೆದು ಏನು ಇಟ್ಕೊಂಡಿನಲ್ಲ ರೀ ಇದನ್ನು ಅದೇ ಪಾತ್ರೆಗೆ ಹಾಕೋತೀನಿ ರೀ. ಈ ಉಳಿದಿರೋ ಹಸಿ ಶುಂಠಿಯನ್ನು ಇನ್ನೊಂದು ಸುತ್ತು ಹಾಕೋತಾ ಇದ್ದೀನಿ. ನೋಡಿರಿ ಇಷ್ಟು ಸಾಕು ರೀ. ಇಷ್ಟೇ ಗ್ರೈಂಡ್ ಆಗಿರ್ತದ್ರಿ. ನೋಡಿ ನಾನು ಆ ಬೆಳ್ಳುಳ್ಳಿ ಪೇಸ್ಟ್ ಏನು ಹಾಕ್ಕೊಂಡಿದ್ದಲ್ಲ ರೀ ಅದಕ್ಕೇ ಈ ಹಸಿ ಶುಂಠಿಯನ್ನು ಅರೆದಿಟ್ಕೊಂಡಿರೋದನ್ನು ಹಾಕ್ತಾ ಇದ್ದೀನಿ ರೀ. ಅದು ಒಣ ಮಸಾಲೆ. ಇದನ್ನು ಹಸಿ ಮಸಾಲೆ ಹಾಕಿ ನಾವು ಮಸಾಲೆ ಖಾರನ ಮಾಡ್ತೀವಿ ರೀ. ನೋಡಿರಿ ಇದು ಇಷ್ಟು ರೆಡಿ ಆಗಿದ್ರಿ. ಇದನ್ನು ಒಂದು ಸ್ವಲ್ಪ ಸೈಡಿಗೆ ಇಡ್ತೀನಿ ರೀ. ನಾನಿಲ್ಲಿ 4 ಕಟ್ಟಾಗಷ್ಟು ಕೊತ್ತಂಬರಿ ಸೊಪ್ಪನ್ನು ಸೂಸ್ಬಿಟ್ಟು ತೊಳೆದ್ಬಿಟ್ಟು ಕಾಟನ್ ಬಟ್ಟೆಯಲ್ಲಿ ಕಂಪ್ಲೀಟಾಗಿ ಟ್ರೈ ಮಾಡ್ಕೋಬೇಕು ರೀ. ಇದರೊಳಗೆ ನೀರಿನ ಅಂಶ ಏನೂ ಉಳಿದಿರಬಾರ್ದು. ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೋತೀನಿ ರೀ. ಕಟ್ ಮಾಡಿ ಆಮೇಲೆ ಮಿಕ್ಸಿಗೆ ಹಾಕೋತೀನಿ ರೀ. ನೋಡಿ 4 ಕಟ್ಟಾಗಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಈಗ ಹುರಿದಿಟ್ಕೊಂಡಿರೋ ಈರುಳ್ಳಿ ಕಂಪ್ಲೀಟಾಗಿ ಆರಿದ್ರಿ. ಆರಿದ್ಮೇಲೆ ಈ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಪೇಸ್ಟನ್ನು ನಾನು ಇದರಲ್ಲೇ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಕಟ್ ಮಾಡಿಟ್ಕೊಂಡಿದ್ದೀನಂತ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನೀವು ಬೇಡ ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಡಿಮೆನೂ ಹಾಕ್ಬೋದು. ನಾನು 4 ಕಟ್ಟಾಗಷ್ಟು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ. ನೋಡಿರಿ ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ ರೀ. ಈಗ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ ರೀ. ನೋಡಿ ಈಗ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ ರೀ. ಇದನ್ನು ಇನ್ನು ಗ್ರೈಂಡ್ ಮಾಡಿ ಫೈನಾಗಿ ಪೇಸ್ಟ್ ಮಾಡೋಣ ರೀ. ಈಗ ಇದು ರೆಡಿ ಆಗಿದೆ ರೀ ಹಸಿ ಮಸಾಲೆ. ನೋಡಿ ಈಗ ಒಂದು ಮಿಕ್ಸರ್ ಜಾರ್ಗೆ ಇದನ್ನು ಸ್ವಲ್ಪ ಸ್ವಲ್ಪ ಹಾಕಿ ಗ್ರೈಂಡ್ ಮಾಡ್ತೀನಿ ರೀ. ಫೈನಾಗಿ ಪೇಸ್ಟ್ ಆಗೋಣ ಗ್ರೈಂಡ್ ಆಗೋಣ ರೀ. ಹಸಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಈರುಳ್ಳಿ ಚೆನ್ನಾಗಿ ಪೇಸ್ಟು ರೆಡಿ ಆಗ್ತದೆ ರೀ. ನೋಡಿ ಈಗ ಇದು ಹಸಿ ಮಸಾಲೆ ರೆಡಿ ಆಗಿದೆ ರೀ. ಇದನ್ನು ಚೆನ್ನಾಗಿ ಪೇಸ್ಟ್ ಇದನ್ನು ಒಂದು ಪಾತ್ರೆಗೆ ಹಾಕೋತೀನಿ. ನಾನು ಉಳಿದಿರೋದನ್ನು ಇದೇ ರೀತಿ ಅರೆದು ಇಟ್ಕೊಂಡೀನಿ ರೀ. ನೋಡಿ ಎಲ್ಲ ಹಸಿ ಮಸಾಲೆಯನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ರೀ. ಇದನ್ನು ಈಗ ಒಂದು ಸ್ವಲ್ಪ ಸೈಡಿಗೆ ಇಡ್ತಾ ಇದ್ದೀನಿ. ನೋಡಿ ಇಲ್ಲಿ ನಾನು 4 ಕೆಜಿ ಆಗೋಷ್ಟು ಮೆಣಸಿನ್ಕಾಯಿಯನ್ನು ತೊಗೊಂಡಿದ್ದೀನಿ ಅಂತ ಹೇಳಿದ್ದೀನಿ. ಅದರೊಳಗೆ 2 ಕೆಜಿ ಆಗೋಷ್ಟು ಬ್ಯಾಡಗಿ ಮೆಣಸಿನ್ಕಾಯಿಯನ್ನು ತೊಗೊಂಡಿದ್ದೀನಿ. ಎಲ್ಲವನ್ನು ಕ್ಲೀನಾಗಿ ಸೋಸಿಟ್ಕೊಂಡಿವಿ ರೀ. 2 ಕೆಜಿ ಆಗೋಷ್ಟು ಖಾರಕ್ಕಾಗಿ ಪಾಟ್ಲಿ ಮೆಣಸಿನ್ಕಾಯಿಯನ್ನು ನಾನು ತೊಗೊಂಡಿದ್ದೀನಿ ರೀ. ಇದನ್ನು ಬಿಸಿಲಲ್ಲಿ ಕಂಪ್ಲೀಟಾಗಿ ಒಣಗಿಸಿನಿ ರೀ. ಮೆಣಸಿನ್ಕಾಯಿನು ಚೆನ್ನಾಗಿ ಒಣಗ್ಯಾವ ಮತ್ತು ತುಂಬನೂ ಎಲ್ಲ ಕ್ಲೀನಾಗಿ ತೆಗ್ದು ರೀ. ನೋಡಿ ಮೆಣಸಿನ್ಕಾಯಿ ಚೆನ್ನಾಗಿ ಒಣಗಿರ ಫೈನ್ ಪೌಡ್ರ್ ಹಾಕ್ತೀವಿ. ನಾನೀಗ ಈ ಮೆಣಸಿನ್ಕಾಯಿ ಬಿಲ್ಲಿಗೆ ಬೈಟ್ತಿದ್ದೀನಿ ರೀ. ಮೆಣಸಿನ್ಕಾಯಿ ಫಸ್ಟ್ ಹಾಕ್ತದಾರಿ.
ಇದಕ್ಕೆ ಇನ್ನು ಈ ಒಣ ಮಸಾಲೆಯನ್ನು ಅದಕ್ಕೆ ಮಿಕ್ಸ್ ಮಾಡ್ತಾರೆ ರೀ. ಇದು ಈಗ ನೋಡಿ ಆ ಒಣ ಮಸಾಲೆ ಮೆಣಸಿನ್ಕಾಯಿ ಚೆನ್ನಾಗಿದೆ, ಪೌಡ್ರ್ ಆಗಿದ್ರೆ. ಇದಕ್ಕೆ ನಾನು 2.5 kg ಆದಷ್ಟು ಉಪ್ಪನ್ನು ಹಾಕಿದ್ದೀನಿ ರೀ. ನೋಡಿ ಈಗ ಪೌಡ್ರ್ ಆದಮೇಲೆ ಈ ರೀತಿ ಓಪನ್ ಮಾಡಿ ತೊಗೊಂಡು ಚಾಣಿಸ್ತಾರೆ ರೀ. ನೋಡಿ ಒಣ ಮಸಾಲೆ ಹಾಕಿರೋ ಪೌಡ್ರ್ ಇದು ರೆಡಿ ಆಗಿದೆ ರೀ. ಇದಕ್ಕಿನ್ನ ಹಸಿ ಮಸಾಲೆ ಹಾಕಿ ಮಿಕ್ಸ್ ಮಾಡ್ಬೇಕು ರೀ. ಕೊಬ್ಬರಿ, ಹಸಿ ಶುಂಠಿ, ಈಗ ಮಿಲ್ನಲ್ಲಿ ಇದು ಖಾರ, ಒಣ ಮಸಾಲೆ ಹಾಕಿರೋ ರೆಡಿ ಆಗಿದೆ ರೀ. ಈ ರೀತಿ ಮಾಡಿಕೊಂಡು ಹಸಿ ಮಸಾಲೆ ನಾವು ಮನೆಯಲ್ಲೇ ಮಿಕ್ಸ್ ಮಾಡ್ಕೋತೀವಿ. ನೋಡಿ ಫಸ್ಟಾಗಿ ನಾನು ರುಬ್ಬಿಟ್ಕೊಂಡಿರುವಂಥ ಕೊಬ್ಬರಿಯನ್ನು ಹಾಕ್ತಾ ಇದ್ದೀನಿ. ಈ ಕೊಬ್ಬರಿಯನ್ನು ಫಸ್ಟ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು ರೀ. ಅಂದರೆ ಕೊಬ್ಬರಿ ಖಾರ ಅಂಶನೂ ಕಡಿಮೆ ಮಾಡ್ತದೆ, ಮೆತ್ತಗಾಗಿ ಎಣ್ಣೆನೇ ಆಗ್ತದೆ ರೀ. ಈಗ ಇದನ್ನು ಇಷ್ಟನ್ನೇ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ರೀ. ಉಳಿದಿರೋದನ್ನು ನಮ್ಮಮ್ಮ ಮಿಕ್ಸ್ ಮಾಡ್ತಾರೆ ರೀ. ನೋಡಿ ಫಸ್ಟ್ ಆ ಕೊಬ್ಬರಿನ ಚೆನ್ನಾಗಿ ಆ ಒಣ ಖಾರಕ್ಕೆ ಹಚ್ಕೋಬೇಕು ರೀ. ನೋಡಿ ಈ ಥರ ಇದು ಕೈಗೆ ಉಂಡೆ ಉಂಡೆ ಥರ ಆಗಬೇಕು. ಆಮೇಲೆ ಈ ಹಸಿ ಮಸಾಲೆಯನ್ನು ಹಾಕಬೇಕು ರೀ. ಈರುಳ್ಳಿ, ಕೊತ್ತಂಬರಿ, ಹಸಿ ಶುಂಠಿ, ಬೆಳ್ಳುಳ್ಳಿ ಪೇಸ್ಟನ್ನು ಸ್ವಲ್ಪ ಸ್ವಲ್ಪನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಬೇಕು ರೀ. ಇದನ್ನು ನಾವು ಈ ರೀತಿ ಮಾಡಿಕೊಂಡು ವರ್ಷ ಪೂರ್ತಿನೂ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ತೀವಿ ರೀ. ನೋಡಿರಿ ಈ ಥರ ಹಸಿ ಮಸಾಲೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ರೀತಿ ಕಲರ್ ಚೇಂಜ್ ಆಗ್ತದೆ ರೀ. ಈಗ ಇದು ಕಂಪ್ಲೀಟಾಗಿ ಮಸಾಲೆ ಖಾರ ರೆಡಿ ಆಗಿದೆ ರೀ. ನೋಡಿ ಕಲರನ್ನು ತುಂಬಾ ಚೆನ್ನಾಗಿ ಬಂದದ ರೀ. ಈ ರೀತಿ ತಿಕ್ಕಿ ತಿಕ್ಕಿ ಖಾರವನ್ನು ಮಸಾಲೆ ಖಾರ ರೆಡಿ ಮಾಡಬೇಕು ರೀ. ಈ ಖಾರ ಬಿಸಿ ಚಪಾತಿ, ರೊಟ್ಟಿ, ಬಿಸಿ ಅನ್ನ ಎಲ್ಲ ಪಲ್ಯಕ್ಕೂ ಯಾವುದೇ ಪಲ್ಯ ಮಾಡ್ರೂ ತುಂಬ ಟೇಸ್ಟಿಯಾಗಿರ್ತದೆ ರೀ. ಈ ಖಾರ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಇದನ್ನು ನೀವು ಖಂಡಿತನೂ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ.